ಮತ್ತೊಂದು ಜಿಲ್ಲೆ ಈ ಬಾರಿ ತುಂಬಾ ಇಡೀ ರಾಜ್ಯವನ್ನ ಅಟ್ರಾಕ್ಟ್ ಮಾಡ್ತಾ ಇರುವಂತ ಜಿಲ್ಲೆ ಅಂತಂದ್ರೆ ಅದು ಬೆಳಗಾವಿ ಸೊ ಬೆಳಗಾವಿಯಲ್ಲಿ ಏನಿದೆ ಖಾನಾಪುರದಲ್ಲಿ ಅಂಜಲಿ ನಿಂಬಾಳ್ಕರ್ ಒಂದೇ ಹೆಸರು ಒಂದು ನಾಲ್ಕು ಕ್ಷೇತ್ರಗಳನ್ನು ಹೊರತುಪಡಿಸಿ ಇನ್ನು ಎಲ್ಲಾ ಕಡೆಯೂ ಕೂಡ ಸಿಂಗಲ್ ನೇಮೇ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಖಾನಾಪುರದಲ್ಲಿ ಅಂಜಲಿ ನಿಂಬಾಳ್ಕರ್ ಬೆಳಗಾವಿ ಗ್ರಾಮೀಣದಲ್ಲಿ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೇ ಕ್ಷೇತ್ರ ಬಹಳ ಜಿದ್ದಾಚಿದ್ದರ ಕಡವಾಗಿದೆ ಸೋಲಿಸಲೇಬೇಕು ಅಂತ ಬಂದು ನಿಂತಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಏನಾಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಮತ್ತೊಂದು ಬೆಳಗಾವಿ ಉತ್ತರ ಫಿರೋಜ್ ಶೇಟ್ ಸೊ ಅಲ್ಲಿ ಒಂದೇ ಹೆಸರಿದೆ ಯಾವುದೇ ಬದಲಾವಣೆ ಇಲ್ಲ ಸೌದತ್ತಿಯಲ್ಲಿ ಉದಯ್ ಕುಮಾರ್ ಅಥವಾ ಸತೀಶ್ ಜಾರಕಿಹೊಳಿ ಅಂತಿದ್ದಾರೆ ಯಾಕೆ ಸತೀಶ್ ಜಾರಕಿಹೊಳಿ ಅನ್ನೋ ಲೆಕ್ಕಾಚಾರವನ್ನು ಆಮೇಲೆ ಬರ್ತೀನಿ ಅವರ ಮೂಲ ಕ್ಷೇತ್ರ ಯಮಕನ್ಮಾಡಿಗೆ ಬಂದಂಥ ಟೈಮಲ್ಲಿ ಹೇಳ್ತೀನಿ ಆ ವಿಚಾರದಲ್ಲಿ ಸೊ ಈಗ ಸೌದತ್ತಿ ಬೆಳಗಾವಿಯಲ್ಲಿ ಸೌದತ್ತಿಯಲ್ಲಿ ಈಗ ಉದಯ್ ಕುಮಾರ್ ಸತೀಶ್ ಜಾರಕಿಹೊಳಿ ಯಾಕೆ ಹೆಸರು ಸತೀಶ್ ಜಾರಕಿಹೊಳಿ ಇಲ್ಲಿ ಯಾಕೆ ಬಂದು ನಿಲ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತೀನಿ ಬೈಲಹೊಂಗಲ ಮಹಾಂತೇಶ್ ಕೌಜಲಿಗೆ ಬೈಲಹೊಂಗಲದಲ್ಲಿ ಮಹಾಂತೇಶ್ ಕೌಜಲಿಗೆ ಕಾಗವಾಡದಲ್ಲಿ ರಾಜು ಕಾಗೆ ಅವರ ಹೆಸರು ಬರ್ತಾ ಇರೋದು ಇವೆಲ್ಲವೂ ಕೂಡ ಸಂಭಾವ್ಯ ಪಟ್ಟಿ ಬಟ್ ಕೆಲವು ಕಡೆಗಳಲ್ಲಿ ಸಿಂಗಲ್ ಆಗಿ ಹೆಸರುಗಳಿದೆ ಕಾಗವಾಡದಲ್ಲಿ ರಾಜು ಕಾಗೆ ಅಥಣಿಯಲ್ಲಿ ಗಜಾನನ ಮಂಗಸೂಳಿ ಇವರಿಗೆ ಹೆಸರು ಬರ್ತಾ ಇರೋದು ಇಲ್ಲೂ ಕೂಡ ಸಿಂಗಲ್ ನೇಮ್ ಯಾವ ಬೇರೆ ಆಲ್ಟರ್ನೇಟಿವ್ ಯಾರೂ ಇಲ್ಲ ಚಿಕ್ಕೋಡಿ ಸದಲ್ಗದಲ್ಲಿ ಗಣೇಶ್ ಹುಕ್ಕೇರಿ ಇಲ್ಲಿ ಹೆಸರು ಬರ್ತಾ ಇರೋದು ಹುಕ್ಕೇರಿಯಲ್ಲಿ ಎ ಬಿ ಪಾಟೀಲ್ ಅವರ ಹೆಸರು ಬರ್ತಾ ಇರೋದು ಸಿಂಗಲ್ ನೇಮ್ ಇವೆಲ್ಲವೂ ಕೂಡ ಯಾವ ಡೌಟು ಕೂಡ ಇದರಲ್ಲಿಲ್ಲ ಅನ್ನೋ ರೀತಿಯಲ್ಲಿ ಗೋಕಾಕದಲ್ಲಿ ಅಶೋಕ್ ಪೂಜಾರಿ ಅವ್ರು ಒಂದು ಸಲ ಆ ಕಡೆಗೆ ಹೋಗ್ತಾರೆ ಸಲ ಈ ಕಡೆಗೆ ಬರ್ತಾರೆ ಒಂದು ರೀತಿಯಾಗಿ ಬೇರೆ ರೀತಿಯಲ್ಲಿ ಇದೆ ಅದು ರಾಯಭಾಗ ಸೆಲ್ವಕುಮಾರ್ ಮತ್ತು ಶ್ಯಾಮ್ ಘಾಟ್ಗೆ ಈ ಬಾರಿ ಆಫ್ ಆಫರ್ ಅಂತೂ ಗೋಕಾಕಲ್ಲಿದೆ ಸೆಲ್ವಕುಮಾರ್ ಮತ್ತು ಶ್ಯಾಮ್ ಘಾಟ್ಗೆ ನಾನು ಹೇಳೋದ್ರೆ ನಾಲ್ಕು ಕ್ಷೇತ್ರಗಳಲ್ಲಿ ಮಾತ್ರ ಎರಡು ಹೆಸರಿರೋದು ರಾಮದುರ್ಗ ಅಶೋಕ್ ಪಟ್ಟಣ್ ಆಲ್ಟರ್ನೇಟಿವ್ ಇಲ್ಲ ಒಂದೇ ಹೆಸರಲ್ಲಿ ರಾಮದುರ್ಗಕ್ಕೆ ಇನ್ನು ಅರ್ಭಾವಿಯಲ್ಲಿ ಅರವಿಂದ ದಳವಾಯಿ ಒಂದೇ ಹೆಸರಿದೆ ಬದಲಾವಣೆ ಇಲ್ಲ ನೆಕ್ಸ್ಟ್ ಬಂದಾಗ ಯಮಕನ ಮರಡಿ ಯಮಕನ ಮರಡಿ ಬಗ್ಗೆನೇ ಹೇಳಬೇಕಾಗಿದ್ದು ಸತೀಶ್ ಜಾರಕಿಹೊಳಿ ಇಲ್ಲ ಅವರ ಪುತ್ರಿ ಪ್ರಿಯಾಂಕಾ ಅವರ ಹೆಸರು ಅಲ್ಲಿ ಬರ್ತಾ ಇದೆ ಹಾಗಾಗಿ ಯಮಕನ ಮರಡಿಯಲ್ಲಿ ಪುತ್ರಿ ಪ್ರಿಯಾಂಕಾ ಕೊಟ್ಟರೆ ಸತೀಶ್ ಜಾರಕಿಹೊಳಿ ಅವರು ಸೌದತ್ತಿಯಿಂದ ನಿಲ್ಲಬೇಕು ಅಂತ ಇದೆ ಅಲ್ಲಿ ಬಿಜೆಪಿ ಕಡೆಗಿದೆ ಅದನ್ನು ಕಾಂಗ್ರೆಸ್ ಕಡೆಗೆ ತಗೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ ನಿಪ್ಪಾಣಿಯಲ್ಲಿ ಕಾಕಾ ಸಾಹೇಬ್ ಪಾಟೀಲ್ ಅವರ ಹೆಸರು ಓಡ್ತಾ ಇರೋದು ಅದು ಸಿಂಗಲ್ ಹೆಸರು ಕಿತ್ತೂರು ಎರಡು ಹೆಸರು ಬರ್ತಾ ಇದೆ ಡಿ ಬಿ ಇನಾಮಾರ್ ಮತ್ತೊಂದು ಬಾಬಾ ಸಾಹೇಬ್ ಪಾಟೀಲ್ ಇವೆರಡು ಹೆಸರುಗಳು ಕಿತ್ತೂರಲ್ಲಿ ಓಡ್ತಾ ಇರೋದು ಇದು ಬೆಳಗಾವಿಯ ವಿಧಾನಸಭಾ ಕ್ಷೇತ್ರಗಳ ಲೆಕ್ಕಾಚಾರಗಳು ಇನ್ನು ಬಳ್ಳಾರಿಗೆ ಬಂದುಬಿಡ್ತೀನಿ ನೇರವಾಗಿ ಬಳ್ಳಾರಿ ನಗರದಲ್ಲಿ ಏನಾಗ್ತಾ ಇದೆ ನಾರಾ ಭರತ್ ರೆಡ್ಡಿ ಅವರ ಹೆಸರು ಅಲ್ಲಿ ಬರ್ತಾ ಇರೋದು ಮತ್ತೊಂದು ಹೆಸರು ದಿವಾಕರ್ ಬಾಬು ಮತ್ತೊಂದು ಹೆಸರು ಅಲ್ಲಂ ಪ್ರಶಾಂತ್ ಯಾರಿಗೆ ಟಿಕೆಟ್ ಸಿಗುತ್ತೆ ಮೂವರಲ್ಲಿ ಇಬ್ಬರು ಕೊಟ್ಟರೆ ಏನೋ ಆಗುತ್ತೆ ಇಲ್ಲಿ ಮೂವರಲ್ಲಿ ಒಬ್ಬರಿಗೆ ಕೊಟ್ಟರೆ ಏನಾಗುತ್ತೆ ಕತೆ ಬಳ್ಳಾರಿ ಗ್ರಾಮೇಂತರ ಗ್ರಾಮಾಂತರ ನಾಗೇಂದ್ರ ಅವರು ಶಾಸಕರು ಅವರಿಗೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಅಂತಿದ್ದಾರೆ ನಾಗೇಂದ್ರ ಅವ್ರಿಗೆ ಇನ್ನು ಸಂಡೂರು ತುಕಾರಾಮ್ ಅವ್ರಿಗೆ ಕಂಟಿನ್ಯೂ ಆಗುತ್ತೆ ಯಾವುದೇ ಇಲ್ಲ ಈಗೂ ಶಾಸಕರೇ ಇನ್ನು ಕಂಪ್ಲಿ ಗಣೇಶ ಅವರೇ ಅವರೇ ಕಂಟಿನ್ಯೂ ಆಗ್ತಾರೆ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಹಗ್ರಿ ಬೊಮ್ಮನಹಳ್ಳಿ ಭೀಮಾ ನಾಯಕ್ ಕಂಟಿನ್ಯೂ ಮಾಡ್ಕೊಳ್ತಾರೆ ಭೀಮಾನಾಯಕ್ ಅವರಿಗೆ ಅಂತ ಹೇಳ್ತಾ ಇದ್ದಾರೆ ಹೊಸಪೇಟೆ ಗವಿಯಪ್ಪ ಜೊತೆಗೆ ರಾಜಶೇಖರ್ ಹಿಟ್ನಾಳ್ ಘೋರ್ಪಡೆ ಈ ಮೂರು ಹೆಸರುಗಳು ಓಡ್ತಾ ಇರೋದು ಹೊಸಪೇಟೆಯಲ್ಲಿ ಇನ್ನು ಹರಪನಹಳ್ಳಿ ಲತಾ ಮಲ್ಲಿಕಾರ್ಜುನ್ ವೀಣಾ ಮಹಾಂತೇಶ್ ಇವೆರಡು ಹೆಸರುಗಳು ಓಡ್ತಾ ಇದೆ ಹರಪನಹಳ್ಳಿಯಲ್ಲಿ ಸಿರುಗುಪ್ಪದಲ್ಲೂ ಕೂಡ ಇಬ್ಬರ ಹೆಸರು ಇದೆ ಒಂದು ಬಿ ಎಂ ನಾಗರಾಜು ಮುರಳಿ ಕೃಷ್ಣ ಇವೆರಡು ಹೆಸರುಗಳು ಅಲ್ಲಿ ಇದೋ ಯಾರಿಗೆ ಫೈನಲ್ ಆಗುತ್ತೆ ಅನ್ನೋದನ್ನ ನೋಡಬೇಕು ಸಿಂಗಲ್ ನೇಮ್ ಇರೋದನ್ನ ಮೋಸ್ಟ್ಲಿ ಫೈನಲ್ ಮಾಡಿಬಿಡ್ತಾರೆ ಏನು ಅಂತ ಕಾಣಿಸ್ತಾ ಇದೆ ಸೊ ಹಾಗಾಗಿ ಇವೆಲ್ಲವೂ ಕೂಡ ಒಂದು ಲೆಕ್ಕದಲ್ಲಿ ನಿಮಗೆ ಸಿಂಗಲ್ ನೇಮ್ ಇರುವಂಥದ್ದು ಇನ್ನು ಬಹಳ ಬಹಳ ಚರ್ಚೆಗಡೆ ಮಾಡೋದು ಅಚ್ಚರಿ ಇರುವಂತಹ ಹೆಸರುಗಳು ಅಚ್ಚರಿ ಅಭ್ಯರ್ಥಿಗಳು ಯಾರು ಡಿ ಕೆ ಸುರೇಶ್ ರಾಮನಗರದಿಂದ ಸ್ಪರ್ಧೆ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರಗಳು ಅಚ್ಚರಿ ಆಗಬಹುದು ಹೈಕಮಾಂಡ್ ಹೇಳಿದೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅಂತ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಾಗಿದೆ ಮತ್ತೊಂದು ಅಚ್ಚರಿ ಹೆಸರು ಅಂತಂದ್ರೆ ಮಂಡ್ಯ ಸಿಟಿಯಲ್ಲಿ ನಿಮಗೆ ರಮ್ಯಾ ಅವರು ಕಣಕ್ಕಿಳಿಬಹುದು ಅಂತ ಲೆಕ್ಕಾಚಾರಗಳು ನಡೀತಾ ಇದೆ ಸೊ ಹಾಗಾಗಿ ಇವೆರಡು ಕ್ಷೇತ್ರಗಳು ಬಹಳ ಅಚ್ಚರಿಯಾಗಿರುವಂತಹ ಕ್ಷೇತ್ರಗಳು ಅಲ್ಲಿ ಅಭ್ಯರ್ಥಿಗಳನ್ನು ತಂದಿಟ್ರೆ ವಾಟ್ ನೆಕ್ಸ್ಟ್ ಅನ್ನುವಂತ ಚರ್ಚೆ ಬಂದೇ ಬರುತ್ತೆ ಇವೆಲ್ಲವೂ ಕೂಡ ಸಂಭಾವ್ಯ ಅಚ್ಚರಿಯ ಅಭ್ಯರ್ಥಿಗಳು ಒಂದು ರಾಮನಗರ ಇನ್ನೊಂದು ಕಡೆಗೆ ಮಂಡ್ಯ ಇನ್ನು ವಲಸಿಗರ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹಲವು ರೀತಿಯಾದಂಥ ಕ್ಯಾಲ್ಕುಲೇಷನ್ಗಳನ್ನು ಹಾಕೊಂಡಿದೆ ಎಲ್ಲಿ ಪೇಟೆ ಕೆ ಆರ್ ಪೇಟೆಯಲ್ಲಿರುವಂಥ ನಾರಾಯಣಗೌಡರು ಬಂದುಬಿಡ್ತಾರೆ ಏನೋ ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಮಹಾಲಕ್ಷ್ಮೀ ಲೇಔಟ್ ಗೋಪಾಲಯ್ಯ ಅವರು ಬರ್ತಾರೇನೋ ಅನ್ನುವಂಥ ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ದಾರೆ ಎಲ್ಲರೂ ಕೂಡ ಹೋಗಿರೋರು ವಾಪಸ್ ಬರಬಹುದೇನೋ ಅಂತೇಳಿ ಹಾಗಾಗಿ ಸಸ್ಪೆನ್ಸಲ್ಲಿ ಇಟ್ಕೊಂಡಿದ್ದಾರೆ ಇನ್ನು ಕೆ ಪುರಂನಿಂದಲೂ ಕೂಡ ಅದೇ ಲೆಕ್ಕವನ್ನು ಇಟ್ಕೊಂಡಿದ್ದಾರೆ ಯಶವಂತಪುರದಲ್ಲೂ ಕೂಡ ಅದೇ ಲೆಕ್ಕವನ್ನು ಇಟ್ಕೊಂಡಿದ್ದಾರೆ ಆರ್ ಆರ್ ನಗರದಲ್ಲೂ ಕೂಡ ಅದೇ ಲೆಕ್ಕವನ್ನು ಇಟ್ಕೊಂಡಿದ್ದಾರೆ ಒಟ್ಟು ಐದು ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ತುಂಬ ಕಾಂಗ್ರೆಸ್ ಸಸ್ಪೆನ್ಸಲ್ಲಿ ಇಟ್ಕೊಂಡಿದೆ ಪೇಟೆ ಮಹಾಲಕ್ಷ್ಮಿ ಲೇಔಟ್ ರಾಜರಾಜೇಶ್ವರಿ ನಗರ ಪುರಂ ಯಶವಂತಪುರ ಈ ಐದು ವಿಧಾನಸಭಾ ಕ್ಷೇತ್ರಗಳು ವಲಸಿಗರ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಕೊನೆಯವರೆಗೂ ಕೂಡ ಬಾಗಿಲನ್ನು ತೆರೆದಿಟ್ಟಿರ್ತಾರೆ ಬನ್ನಿ ಅಂತ ಹೇಳಿ ಸೊ ಹಾಗಿದ್ದಾಗ ಇನ್ನು ಹಾಲಿಗಳಿಗೆ ಟಿಕೆಟ್ ಕೈ ತಪ್ಪುವಂತ ಆತಂಕ ಅಂತ ಹೇಳ್ತಾ ಇದ್ದಾರೆ ಯಾರು ಹಾಲಿಗಳಿಗೆ ಕುಂದಗೋಳ ಕ್ಷೇತ್ರ ಅದರಲ್ಲಿ ಶಿವಳ್ಳಿ ಅವರು ನಿಧನರಾದಂಥ ಸಂದರ್ಭದಲ್ಲಿ ಅನುಕಂಪದ ಮೇಲೆ ಕುಸುಮ ಅವರು ಗೆದ್ದುಬಿಟ್ರು ಅನ್ನುವಂಥ ಲೆಕ್ಕಾಚಾರ ಬಂದಿತ್ತು ಈ ಬಾರಿ ತುಂಬ ಕಷ್ಟ ಇದೆ ಅನ್ನುವಂಥದ್ದಿದೆ ಹಾಗಾಗಿ ಹಾಲಿಗಳಿಗೆ ಒಂದಿಷ್ಟು ಬದಲಾವಣೆ ಮಾಡಬಹುದು ಅಂತ ಲೋಕಲ್ ಆಗಿ ಕುಂದಗೋಳ ಕ್ಷೇತ್ರದಲ್ಲಿ ಧಾರವಾಡದಲ್ಲಿ ಕುಂದಗೋಳ ಕ್ಷೇತ್ರದ ಲೆಕ್ಕಾಚಾರಗಳನ್ನ ಇಟ್ಕೊಳ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಟಿಕೆಟ್ ತಪ್ಪಬಹುದು ಅನ್ನುವಂಥ ಲೆಕ್ಕಾಚಾರಗಳು ಗೊತ್ತಿಲ್ಲ ಕೊಟ್ಟರು ಕೊಡಬಹುದೇನೋ ಇನ್ನು ಡಾಕ್ಟರ್ ಹಲಗೇರಿ ಲಿಂಗಸ್ಗುರು ಸದ್ಯಕ್ಕಿರುವಂತಹ ಶಾಸಕರಿಗೆ ಈಗ ಚೇಂಜ್ ಮಾಡಬಹುದು ಅಂತ ಇದೆ ಅಷ್ಟೊಂದು ಚೆನ್ನಾಗಿ ಇಟ್ಕೊಂಡಿಲ್ಲ ಕಷ್ಟ ಆಗತ್ತೆ ಅನ್ನುವಂಥದ್ದು ಆಂತರಿಕವಾಗಿ ಕಾಂಗ್ರೆಸ್ನಲ್ಲಿ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಅವರು ಬದಲಾವಣೆ ಮಾಡಿಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡಿದ್ದಾರೆ ಅದು ಲಿಂಗಸ್ಗೂರು ರಾಯಚೂರು ಇನ್ನು ನೆಕ್ಸ್ಟ್ ಬರೋದಾದರೆ ವೆಂಕಟರಮಣ ವೆಂಕಟರಮಣಪ್ಪ ಅವರು ಪಾವಗಡ ಕ್ಷೇತ್ರದಲ್ಲಿ ಅವರಿಗೆ ಕಾರಣ ಏನು ಹೇಳ್ತಾ ಇದ್ದಾರೆ ಅಂದರೆ ವಯಸ್ಸಿನ ಕಾರಣವನ್ನು ಅವರಿಗೆ ಕೊಡ್ತಾ ಇರೋದು ಅಲ್ಲಿ ಬೇರೆ ಸಮಸ್ಯೆ ಇಲ್ಲ ವಯಸ್ಸಿನ ಕಾರಣದಿಂದಾಗಿ ಅವ್ರಿಗೊಂದಿಷ್ಟು ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ವೆಂಕಟರಪ್ಪಣಪ್ಪ ಅವರ ವಿಚಾರದಲ್ಲಿ ಬೇರೆ ಇನ್ನು ಯಾವುದು ಅಲ್ಲ ವಯಸ್ಸಿನ ಕಾರಣ ಇನ್ನು ಎಂ ವೈ ಪಾಟೀಲ್ ಅಫ್ಜಲ್ಪುರದಲ್ಲಿ ಇಲ್ಲಿ ಬೇರೆ ರೀತಿಯಾದಂಥ ರಾಜಕೀಯ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಹಾಕೊಳ್ತಾ ಇದ್ದಾರೆ ವರ್ಚಸ್ ಹೇಗಿಟ್ಕೊಂಡಿದ್ದಾರೆ ಏನಿಟ್ಕೊಂಡಿದ್ದಾರೆ ಇವೆಲ್ಲವೂ ಕೂಡ ಇದಾವೆ ಸೊ ಇದಿಷ್ಟು ಕಾಂಗ್ರೆಸ್ನ ಟಿಕೆಟ್ನ ವಿಚಾರದಲ್ಲಿರುವಂಥ ಕುರುಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಪಾತ್ರದ ಬಗ್ಗೆ ನಿಮಗೆ ಇಟ್ಕೊಳ್ತಾ ಇದ್ದೀವಿ ಈ ಕುರುಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಅಂತೂ ಒಂದಿಷ್ಟು ಪಟ್ಟಿ ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ಈಗ ಪಟ್ಟಿ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಬಿಜೆಪಿ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಾ ಇದೆ ಹಾಗಾಗಿ ಈ ಮೂರು ಪಕ್ಷಗಳ ಈ ಕುರುಕ್ಷೇತ್ರದಲ್ಲಿ ಏನಾಗುತ್ತೆ ಈ ಬಾರಿ ಕಾಂಗ್ರೆಸ್ನಲ್ಲಿ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಯಾರ ಕ್ಯಾಂಡಿಡೇಟ್ಗಳು ಕಣಕ್ಕಿಳಿತಾರೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ನ ಗೆಲುವು ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ರಾಜಕೀಯ ಚರ್ಚೆಗಳಲ್ಲಿ ತಂದಿಡ್ತಾ ಇದ್ದಾರೆ ಹಾಗಾಗಿ ಅಭ್ಯರ್ಥಿಗಳು ಯಾರು ಯಾರು ಪರವಾಗಿರುವಂಥವ್ರು ಬರ್ತಾರೆ ಪಟ್ಟಿ ಏನೋ ಮಾಡಿದ್ದಾರೆ ಅದರಲ್ಲಿ ಅಭ್ಯರ್ಥಿಗಳು ಯಾರು ಆಗ್ತಾರೆ ಅನ್ನೋದನ್ನ ಕಾದ್ ನೋಡೋಣ ನಾಳೆ ಫಸ್ಟ್ ಲಿಸ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಸಂಭಾವ್ಯ ಪಟ್ಟಿಯ ಲೆಕ್ಕಾಚಾರಗಳು